ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಜಿಲ್ಲಾಡಳಿತ ಭವನ ಬೀರಸಂದ್ರ ಗ್ರಾಮ ಚಪ್ಪರದ ಕಲ್ಲು ಕುಂದಾಳ ಹೋಬಳಿ ದೇವನಹಳ್ಳಿ ತಾಲೂಕು ಬೆಂಗಳೂರು, ಇಲ್ಲೇನಿದೆಯಪ್ಪ ಅಂದರೆ ಕೆಲವೊಂದಿಷ್ಟು ಹುದ್ದೆಗಳು ಖಾಲಿ ಇವೆ. ಅದ್ರ ಬಗ್ಗೆ ನಾವೇನು ಮಾಡ್ತಿದ್ವಿ ಅಂದರೆ ಡಿಸ್ಕಷನನ್ನು ಮಾಡ್ತಿದ್ವಿ. ಸೊ ನೋಡ್ರಿ, ಫಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ವಿಷಯ ಏನಿದೆಯಪ್ಪ ಅಂದರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ನೇಮಕಾತಿಯ ಮಾಡುವ ಬಗ್ಗೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡ್ರಿ, ಸರ್ಕಾರದ ಉಲ್ಲೇಖಿತ ಅಧಿಸೂಚನೆಯಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಗ್ರಾಮ ಪಂಚಾಯಿತಿ ನೇಮಕಾತಿ ಸೇವಾ ನಿಯಮಗಳನ್ವಯ ನೇರ ನೇಮಕಾತಿ ಮಾಡುವ ಸಲುವಾಗಿ ಆಯ್ಕೆ ಸಮಿತಿಯನ್ನು ರಚಿಸಿದ್ದು, ಅದರಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವ್ಯಾಪ್ತಿಯ 4 ತಾಲೂಕುಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ವಿದ್ಯಾರ್ಹತೆ ಗಳಿಸಿದ ಗರಿಷ್ಠ ಅಂಕಗಳ ಆಧಾರದ ಮೇರೆಗೆ ಮೀಸಲಾತಿ ಅನ್ವಯ ನೇಮಕಾತಿ ಪ್ರಕ್ರಿಯೆಯನ್ನು ಜರುಗಿಸುವುದು. ಈ ಕೆಳಕಂಡಂತೆ ಆನ್ಲೈನ್ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಂದರೆ ಏನು ಹೇಳ್ತಿದ್ದಾರಂದರೆ, ಇಲ್ಲಿ ನಿಮಗೆ ಯಾವುದೇ ತರನಾದಂಥ ಪರೀಕ್ಷೆ ಇರಲ್ಲ. ಇದೇನಾಗಿದೆಯಪ್ಪ ಅಂದರೆ ನೇರ ನೇಮಕಾತಿ ಆಗಿದೆ. ಅಂದರೆ ನೀವು ಜಾಸ್ತಿ ಯಾರು ಮಾರ್ಕ್ಸ್ ತೊಗೊಂಡಿರ್ತಿರಲ್ಲ ಅವ್ರ ಮೇಲೆ ಮೆರಿಟ್ ಲಿಸ್ಟ್ ಮೇಲೆ, ಮತ್ತು ಜೊತೆಗೆ ನಿಮ್ಮದೇನು ರಿಸರ್ವೇಷನ್ ಇದೆಯಲ್ಲ ಅದನ್ನು ನೋಡ್ಕೊಂಡು ಅವ್ರು ಏನು ಮಾಡ್ತಾರಪ್ಪ ಅಂದರೆ ಸೆಲೆಕ್ಷನನ್ನು ಮಾಡ್ತಾರೆ. ಫಸ್ಟ್ ಹುದ್ದೆ ಯಾವುದಿದೆ ಅಂದರೆ, ಕರ ವಸೂಲಿಗಾರರು ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅಂದರೆ 4 ಇದೆ. ಸೊ ಇಲ್ಲೇನು ಹೇಳ್ತಿದ್ದಾರೆ ನೋಡ್ರಿ, ವಿದ್ಯಾರ್ಹತೆ ಏನಿರಬೇಕಂದ್ರೆ, ನಿಮಗೆ ಕನ್ನಡವನ್ನು ಒಂದು ವಿಷಯವಾಗಿ ಪಿ ಯು ಸಿ ಅಥವಾ ದತ್ತಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಅಂದರೆ ನೀವು ಪಿ ಯು ಸಿ ಹೋದಾಗ ಕನ್ನಡ ಒಂದೇನಾಗಿರ್ಬೇಕಪ್ಪ ಅಂದರೆ ಸಬ್ಜೆಕ್ಟ್ ಆಗಿರಬೇಕು. ಇನ್ಕ್ಲೂಡಿಂಗ್ ನೀವೇನಾದರೂ ಪಿ ಯು ಸಿ ಸೈನ್ಸ್ ಮಾಡಿದರೂ ಕೂಡ ಕನ್ನಡ ಒಂದು ಸಬ್ಜೆಕ್ಟ್ ಆಗಿದ್ದರೆ ಸಾಕು, ನೀವು ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಕಂಪ್ಯೂಟರ್ ತರಬೇತಿ ಕೋರ್ಸ್ನಲ್ಲಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಯಾವುದೇ ಸಂಸ್ಥೆಯಿಂದ 3 ತಿಂಗಳು ತರಬೇತಿ ಪಡೆದಿರುವ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಜೊತೆಗೆ ಏನು ಮಾಡಿರ್ಬೇಕಪ್ಪ ಅಂದರೆ, ಕಂಪ್ಯೂಟರ್ ತರಬೇತಿ ಕೋರ್ಸ್ನಲ್ಲಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಯಾವುದೇ ತರಬೇತಿ ಪಡೆದಿರುವ ಸಂಸ್ಥೆಯಿಂದ ನೀವೇನು ಮಾಡಿರ್ಬೇಕಂದ್ರೆ ಕೋರ್ಸನ್ನು ಮಾಡಿರಬೇಕು. ಸೊ ನೋಡ್ರಿ, ವಯಸ್ಸು ಹೇಗಿದೆ ಅಂದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಕ್ಕೆ 40 ವರ್ಷಗಳಿವೆ. ಅದೇ ತರನಾಗಿ ಹಿಂದುಳಿದ ವರ್ಗಗಳಾದ 2A, 2B, 3A, 3B ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷಗಳಿದೆ. ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 35 ವರ್ಷ. ನೆಕ್ಸ್ಟ್ ಆಯ್ಕೆ ವಿಧಾನ ಆಗಲೇ ಹೇಳ್ದಂಗೆ, ನಿಮ್ಮ ಗರಿಷ್ಠ ಇದ್ರ ಮೇಲೆ ಏನಪ್ಪ ಅಂದರೆ, ಗರಿಷ್ಠ ಅಂಕಗಳ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಸೊ ನೆಕ್ಸ್ಟ್ ಹುದ್ದೆ ಯಾವುದಿದೆ ಅಂದರೆ, ಡಾಟಾ ಎಂಟ್ರಿ ಆಪರೇಟರ್. ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಂದರೆ 4 ಹುದ್ದೆಗಳಿವೆ. ಸೊ ನೋಡ್ರಿ, ಡಾಟಾ ಎಂಟ್ರಿ ಆಪರೇಟರಲ್ಲಿ ಏನೇನು ಹೇಳ್ತಾರೆ ಅಂದರೆ, ವಿದ್ಯಾರ್ಹತೆ ಏನಿರಬೇಕಪ್ಪ ಅಂದರೆ, ಕನ್ನಡವನ್ನು ಒಂದು ವಿಷಯವನ್ನಾಗಿ ಪಿ ಯು ಸಿ ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರಬೇಕು. ಸೊ ಅಂದರೆ ನೀವು ಇಲ್ಲಿ ಕೂಡ ಏನಪ್ಪ ಅಂದರೆ, ಪಿ ಯು ಸಿಲಿ ಕನ್ನಡ ಒಂದು ವಿಷಯವಾಗಿ ಓದಿರಬೇಕು. ಜೊತೆಗೆ ಕಂಪ್ಯೂಟರ್ ತರಬೇತಿ ಕೋರ್ಸ್ನ ಅಂದರೆ ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಯಾವುದಾದ್ರೂ ಕಂಪ್ಯೂಟರ್ ತರಬೇತಿ ಸಂಸ್ಥೆಯಿಂದ ನೀವೇನಂದರೆ ಕಂಪ್ಯೂಟರ್ ಕೋರ್ಸನ್ನು ಮಾಡಿರಬೇಕು. ಜೊತೆಗೆ ಆಯ್ಕೆ ಸಮಿತಿ ನಡೆಸುವಂಥ ಸಾಕ್ಷರತಾ ಪರೀಕ್ಷೆಯಲ್ಲಿ ನೀವು ಏನಾಗಬೇಕು ಅಂದರೆ ತೇರ್ಗಡೆಯನ್ನು ಹೊಂದಬೇಕು. ನೆಕ್ಸ್ಟ್ ಏನು ಹೇಳ್ತಾರೆ ನೋಡ್ರಿ, ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ 50% ಅಂಕಗಳನ್ನು ಮತ್ತು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಪಡೆದಂಥ 50% ಅಂಕಗಳನ್ನು ಒಳಗೊಂಡಿರುವ ಅರ್ಹತೆಯ ಆಧಾರದ ಮೇಲೆ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲಾಗುವುದು. ಅಂದರೆ ನೀವೇನು ಕಂಪ್ಯೂಟರ್ ಕೋರ್ಸ್ ಮಾಡಿರ್ತೀರಲ್ಲ ಅಲ್ಲಿ ಎಷ್ಟು ಪಡೆದಿರ್ತೀರ ಅಲ್ಲಿ 50% ಮಾರ್ಕ್ಸು. ಜೊತೆಗೆ ಈ ಸಾಕ್ಷರತಾ ಪರೀಕ್ಷೆ ನಡೆಸ್ತಾರಲ್ಲ ಅಲ್ಲಿ ಏನಪ್ಪ ಅಂದರೆ, ಅಲ್ಲಿರುವಂಥ ಮಾರ್ಕ್ಸ್ನ ಏನು ಮಾಡ್ತಾರೆ ಅಂದರೆ 50%ಗೆ ಒಳ್ಳೆ ರೀಕನ್ಸಿಡರ್ ಮಾಡಿ ಅದನ್ನೇನು ಮಾಡ್ತಾರೆ ಅಂದರೆ 100 ಮಾರ್ಕ್ಸ್ಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇಲ್ಲಿ ಕೂಡ ವಯಸ್ಸು ಏನಾಗಿದೆಯಪ್ಪ ಅಂದರೆ ಸೇಮ್ ಇದೆ. ಆಯ್ಕೆ ವಿಧಾನ ಕೂಡ ಏನಪ್ಪ ಅಂದರೆ ಸೇಮ್. ಫಸ್ಟ್ ಏನು ಮಾಡ್ತಾರೆ ಅಂದರೆ, ನಿಗದಿಪಡಿಸಿದಂಥ ವಿದ್ಯಾರ್ಥಿ ಗಳಿಸಿದ ಗರಿಷ್ಠ ಅಂಕಗಳು, ನೀವೇನು ಕ್ವಾಲಿಫಿಕೇಷನಲ್ಲಿ ಎಷ್ಟು ಅಂಕಗಳು ತೊಗೊಂಡಿದ್ರಲ್ಲ ಅದನ್ನ 50% ರೆಡ್ಯೂಸ್ ಮಾಡಿ, ಜೊತೆಗೆ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯಲ್ಲಿ ಎಷ್ಟು ತೊಗೊಂಡಿದ್ರಲ್ಲ ಅದನ್ನು 50% ರೆಡ್ಯೂಸ್ ಮಾಡಿ, ಎರಡೂ ಮೆರಿಟ್ ಮೇಲೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಹುದ್ದೆಗೆ ಆಯ್ಕೆಯನ್ನು ಮಾಡ್ತಾರೆ. ಇದಾದಮೇಲೆ ನೆಕ್ಸ್ಟ್ ಹುದ್ದೆ ಯಾವುದಿದೆ ನೋಡ್ರಿ, ಅಟೆಂಡರ್ ಜವಾನ್ ಹುದ್ದೆಗಳು. ಇಲ್ಲಿ ಎಷ್ಟು ಹುದ್ದೆಗಳಿದಾವಪ್ಪ ಅಂದರೆ 8 ಹುದ್ದೆಗಳಿವೆ. ಸೊ ಇಲ್ಲಿ ನೀವೇನು ಮಾಡಿರ್ಬೇಕಂದ್ರೆ, ಕನ್ನಡ ಒಂದು ವಿಷಯವಾಗಿ SSLC ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಇಲ್ಲಿ ಕೂಡ ಏನಪ್ಪ ಅಂದರೆ ವಯಸ್ಸು ಸೇಮ್ ಇದೆ. ಸೊ ಇಲ್ಲಿ ಕೂಡ ಏನಂದರೆ ಗರಿಷ್ಠ ಅಂಕಗಳ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಇದಾದಮೇಲೆ ಕ್ಲೀನರ್ ಸ್ವಚ್ಛತಾ ಗಾರೆ ಹುದ್ದೆಗಳಲ್ಲಿ ಎಷ್ಟಿದಾವೆ ಅಂದರೆ 34 ಹುದ್ದೆಗಳಿವೆ. ಇಲ್ಲಿ ಕೂಡ ಏನಪ್ಪ ಅಂದರೆ ಕ್ಲೀನರ್ ಹುದ್ದೆಗೆ ನಿಮ್ಮ ಎಲಿಜಿಬಿಲಿಟಿ ಅಥವಾ ವಿದ್ಯಾರ್ಹತೆ ಏನಿರಬೇಕಂದ್ರೆ, SSLCಲಿ ನೀವೇನು ಮಾಡಿರ್ಬೇಕಂದ್ರೆ ಕನ್ನಡವನ್ನು ಒಂದು ವಿಷಯವಾಗಿ ಓದಿರಬೇಕು, ಜೊತೆಗೆ ಉತ್ತೀರ್ಣವಾಗಿರಬೇಕಾಗತ್ತೆ. ಇಲ್ಲಿ ಕೂಡ ವಯೋಮಿತಿ ಸೇಮ್ ಇದೆ. ಆಯ್ಕೆ ವಿಧಾನ ಕೂಡ ಏನಪ್ಪ ಅಂದರೆ ನೇರ ನೇಮಕಾತಿ ಮೂಲಕ ಇದೆ. ನೆಕ್ಸ್ಟ್ ನೋಡ್ರಿ, ಮೇಲ್ಕಂಡ ಹುದ್ದೆಗಳಿಗೆ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಆಹ್ವಾನಿಸಲಾಗಿದ್ದು, ಸಂಬಂಧಪಟ್ಟ ಹುದ್ದೆಗಳಿಗೆ ಅರ್ಜಿಗಳನ್ನು ನಿಗದಿತ ಶುಲ್ಕವನ್ನು ಆನ್ಲೈನ್ ಮೂಲಕವೇ ಪಾವತಿಸಿ ಮಾಡಬೇಕು ಅಂತ ಹೇಳ್ತಿದ್ದಾರೆ.
ಸಾಮಾನ್ಯ ವರ್ಗ ಅಭ್ಯರ್ಥಿಗಳಿಗೆ 300 ರೂಪಾಯಿ, ಹಿಂದುಳಿದ ವರ್ಗ ಅಭ್ಯರ್ಥಿಗಳಿಗೆ 200 ರೂಪಾಯಿ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 100 ರೂಗಳನ್ನು ಆನ್ಲೈನ್ ಮೂಲಕ ಅರ್ಜಿಗಳ ಶುಲ್ಕವನ್ನು ಪಾವತಿಸುವುದು. ಅಂದರೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ನೀವೇನಾದರೂ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಾದರೆ 300 ರೂಪಾಯಿ ಇರುತ್ತೆ, ಆಮೇಲೆ ಅದೇ ತರನಾಗಿ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಾಗಿದ್ದರೆ 200 ರೂಪಾಯಿ ಇರುತ್ತೆ. ಜೊತೆಗೆ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಾಗಿದ್ದರೆ 100 ರೂಪಾಯಿ ಇರ್ತದೆ. ನೆಕ್ಸ್ಟ್ ನೋಡಿರಿ, ಅಭ್ಯರ್ಥಿಗಳು ಖಾಲಿ ಇರುವ ಹುದ್ದೆಗಳಿಗೆ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ವಾಸಿಸುವ ಅಭ್ಯರ್ಥಿಗಳು ಮಾತ್ರ ಆಯಾ ಗ್ರಾಮ ಪಂಚಾಯಿತಿಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ. ಅಂದರೆ ಯಾವ್ಯಾವ ಗ್ರಾಮ ಪಂಚಾಯಿತಿಲಿ ಹುದ್ದೆ ಇದೆ ಅಲ್ಲ, ಆ ಗ್ರಾಮ ಪಂಚಾಯಿತಿಲಿ ಇರುವಂಥ ಅಭ್ಯರ್ಥಿಗಳು ಮಾತ್ರ ಹುದ್ದೆಗಳನ್ನು ಸಲ್ಲಿಸಬಹುದು. ನೆಕ್ಸ್ಟ್ ನೋಡಿರಿ, ಹುದ್ದೆವಾರು ನಿಗದಿಪಡಿಸಿದ ವಿದ್ಯಾರ್ಹತೆ, ವಯಸ್ಸು, ಅನುಭವದ ಪ್ರಮಾಣಪತ್ರ ಹಾಗೂ ಮೀಸಲಾತಿ ಸಿದ್ಧತ್ವ ಪ್ರಮಾಣಪತ್ರಗಳ ಬಗ್ಗೆ ಸ್ವಯಂ ದೃಢೀಕರಿಸಿ ಅದನ್ನೇನು ಮಾಡಬೇಕಪ್ಪ ಅಂದರೆ ಆನ್ಲೈನಲ್ಲಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿದೆ ನೋಡಿರಿ, 6/6/2022 ಇದೆ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಅರ್ಜಿಗಳನ್ನು ಯಾವುದ್ರ ಮೂಲಕ ಸಲ್ಲಿಸ್ಬೇಕಪ್ಪ ಅಂದರೆ ಈ ವೆಬ್ಸೈಟ್ ಮೂಲಕ ನೀವೇನಂದರೆ ಅರ್ಜಿಗಳನ್ನು ಸಲ್ಲಿಸ್ಬೇಕಾಗುತ್ತೆ. ಯಾವುದಂದರೆ https://bengalururural.nic.in, ಇದ್ರ ಮೂಲಕ ನೀವೇನಂದರೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸ್ಬೇಕಾಗುತ್ತೆ. ಜೊತೆಗೆ ನೋಡಿರಿ, ಅರ್ಜಿ ಸಲ್ಲಿಸ್ಕಿಂತ ಮುಂಚೆ ನೀವೇನು ಮಾಡಿರಿ, ಇಲ್ಲಿರುವಂಥ ಇನ್ಸ್ಟ್ರಕ್ಷನ್ನ ಕ್ಲಿಯರಾಗಿ ಓದ್ಬಿಡ್ರಿ, ಏನು ನಿಬಂಧನೆಗಳು ಇವೆಯಲ್ಲ ಇದನ್ನು ಒಂದ್ಸರಿ ಕ್ಲಿಯರಾಗಿ ಓದ್ಕೊಂಬಿಟ್ರಿ, ಅವಾಗ ನಿಮಗೇನಂದರೆ ಏನಾದರೂ ಡೌಟ್ ಇದ್ದರೆ ಕ್ಲಾರಿಫೈ ಆಗುತ್ತೆ. ಸೊ ಇದು ಏನಪ್ಪ ಅಂದರೆ ಇವತ್ತಿನ ಉದ್ಯೋಗ ವಾರ್ತೆ. ನಾಳೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇನ್ನೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.